ಮಕರ ರಾಶಿಯವರು ಏನಪ್ಪಾ ಅಂತಂದರೆ ಶನಿ ವಕ್ರಿಯಾಗಿ ಎರಡನೇ ಮನೆಯಲ್ಲಿರೋದ್ರಿಂದ ಕುಟುಂಬದಲ್ಲಿ ಸ್ವಲ್ಪ ಅಹಿತಕರವಾದ ಘಟನೆಗಳು ನಡೀಬೋದು ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವಾಗುವಂಥದ್ದು ಜೊತೆಗೆ ನಿಮ್ಮ ಕುಟುಂಬದಲ್ಲಿ ಸ್ತ್ರೀಯರ ಅಥವಾ ಸ್ತ್ರೀ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿರೋವಂಥ ಕಾಂಬಿನೇಷನ್ ಒಂದು ಕೆಟ್ಟ ವಾರ್ತೆ ಅಂತಂದರೆ ಅವರು ಚೆನ್ನಾಗೇ ಇದ್ದರು ತೀರ್ಕೊಂಬಿಟ್ರಂತೆ ಅನ್ನೋ ಅಂಥ ಒಂದು ಸಾವಿನ ಸುದ್ದಿ ಬರಬಹುದು ಅದಕ್ಕೆ ತಾವು ತಯಾರಾಗಿರಬೇಕಾಗುತ್ತೆ ಜೊತೆಗೆ ಒಂದಷ್ಟು ಅನಿರೀಕ್ಷಿತ ಖರ್ಚುಗಳು ಬರುತ್ತೆ ಒಂಥರ ಜೀವನದಲ್ಲಿ ಜಿಗುಪ್ಸೆಯ ವಾತಾವರಣ ಇರುತ್ತೆ ಆದರೂ ಕೂಡ ಬೇಜಾರು ಮಾಡ್ಕೋಬೇಡಿ ಯಾಕೆ ಅಂತಂದರೆ ಸಮಯ ಹೀಗೆ ಇರಲ್ಲ ಸಮಯ ಮುಂದೆ ಒಳ್ಳೇದಿದೆ ಏನೇ ಸಮಸ್ಯೆಗಳು ಬಂದು ದೇವ್ರ ಮೇಲೆ ಭಾರ ಹಾಕಿ ದೇವರ ಮೇಲೆ ನಂಬಿಕೆ ಇಟ್ಟು ದೇವರನ್ನ ಕಾಪಾಡ್ತೇನೆ ಅಂತ ಮುಂದೆ ಹೋಗಬೇಕು ಮಕರ ರಾಶಿಯವರು ಏನಪ್ಪ ಅಂತಂದರೆ ಶನಿ ವಕ್ರಿಯಾಗಿ ಎರಡನೇ ಮನೆಯಲ್ಲಿ ಮನೆಯಲ್ಲಿರೋದ್ರಿಂದ ಕುಟುಂಬದಲ್ಲಿ ಸ್ವಲ್ಪ ಅಹಿತಕರವಾದ ಘಟನೆಗಳು ನಡೀಬಹುದು ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವಾಗುವಂಥದ್ದು ಜೊತೆಗೆ ನಿಮ್ಮ ಕುಟುಂಬದಲ್ಲಿ ಸ್ತ್ರೀಯರ ಅಥವಾ ಸ್ತ್ರೀ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿರೋವಂಥ ಕಾಂಬಿನೇಷನ್ ಒಂದು ಕೆಟ್ಟ ವಾರ್ತೆ ಅಂತಂದರೆ ಅವರು ಚೆನ್ನಾಗೇ ಇದ್ದರು ತೀರ್ಕೊಂಬಿಟ್ರಂತೆ ಅನ್ನೋ ಅಂಥ ಒಂದು ಸಾವಿನ ಸುದ್ದಿ ಬರಬಹುದು ಅದಕ್ಕೆ ತಾವು ತಯಾರಾಗಿರಬೇಕಾಗುತ್ತೆ ಜೊತೆಗೆ ಒಂದಷ್ಟು ಅನಿರೀಕ್ಷಿತ ಖರ್ಚುಗಳು ಬರುತ್ತೆ ಒಂಥರ ಜೀವನದಲ್ಲಿ ಜಿಗುಪ್ಸೆಯ ವಾತಾವರಣ ಇರುತ್ತೆ ಆದರೂ ಕೂಡ ಬೇಜಾರು ಮಾಡ್ಕೋಬೇಡಿ ಯಾಕೆ ಅಂತಂದರೆ ಸಮಯ ಹೀಗೆ ಇರಲ್ಲ ಸಮಯ ಮುಂದೆ ಒಳ್ಳೇದಿದೆ ಏನೇ ಸಮಸ್ಯೆಗಳು ಬಂದು ದೇವ್ರ ಮೇಲೆ ಭಾರ ಹಾಕಿ ದೇವ್ರ ಮೇಲೆ ನಂಬಿಕೆ ಇಟ್ಟು ದೇವ್ರ ನಾನು ಕಾಪಾಡ್ತೇನೆ ಅಂತ ಮುಂದೆ ಹೋಗಬೇಕು